ಅಕ್ಟೋಬರ್ 17 ಮಂಗಳವಾರ ಶರನ್ನವರಾತ್ರಿಯ 3ನೇ ದಿನ. ನವರಾತ್ರಿಯ 3ನೇ ದಿನ ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಈ ದೇವಿಗೆ ಪ್ರಿಯವಾಗಿರುವಂತಹ ಹೂವು ಯಾವುದು, ನೈವೇದ್ಯ ಯಾವುದು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶ್ರೇಷ್ಠ ಎಂದು ತಿಳಿಯೋಣ. ದುರ್ಗಾದೇವಿಯ 9 ಅವತಾರಗಳಲ್ಲಿ 3ನೆಯ ಅವತಾರವೇ ತಾಯಿ ಚಂದ್ರಘಂಟಾ ದೇವಿ. ಚಂದ್ರಘಂಟ ಅಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು. ಚಂದ್ರಘಂಟೆಯ 3ನೇ ಕಣ್ಣು ತೆರೆದೇ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ. ಚಂದ್ರಘಂಟಾ ದೇವಿಯನ್ನು ಚಂದ್ರಿಕಾ, ರಣಚಂಡಿ ಎಂದು ಕರೆಯುತ್ತಾರೆ. ಇವಳಿಗೆ 10 ಕೈಗಳಿದ್ದು 10 ಕೈಗಳಲ್ಲೂ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ. ದುರ್ಗಾ ಮಾತೆಯು 1ನೇ ಅವತಾರದಲ್ಲಿ ಶಿವನನ್ನು ಮದುವೆಯಾಗಲು ಜನ್ಮ ತಾಳುತ್ತಾಳೆ. 2ನೇ ಅವತಾರದಲ್ಲಿ ಶಿವನಿಗಾಗಿ ಕಠಿಣ ತಪಸ್ಸನ್ನು ಮಾಡುತ್ತಾಳೆ. 3ನೇ ಅವತಾರದಲ್ಲಿ ಶಿವನನ್ನು ವರಿಸುತ್ತಾಳೆ, ಅಂದರೆ ಮದುವೆಯಾಗುತ್ತಾಳೆ. ಚಂದ್ರಘಂಟಾ ದೇವಿಯು ಪಾರ್ವತಿ ದೇವಿಯ ಸುಮಂಗಲಿ ಅವತಾರ ಎನ್ನುವ ನಂಬಿಕೆ. ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡಿ ಮದುವೆಯಾಗಲು ಹಿಮವಂತನ ಅರಮನೆಯಲ್ಲಿ ಮದುವೆಯ ಏರ್ಪಾಡುಗಳು ನಡೆಯುತ್ತದೆ. ಸ್ಮಶಾನವಾಸಿಯಾದ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪುತ್ತಾನೆ. ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ, ಕೊರಳಿನಲ್ಲಿ ಸುತ್ತಿದ ಹಾವುಗಳು, ಗಂಟಿನಂತಿರುವ ಜಟಾಧಾರಿಯಾದ ಶಿವ, ಅವನೊಂದಿಗೆ ಋಷಿಮುನಿಗಳು, ಅಗೋರಿಗಳನ್ನು ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋಗುತ್ತಾಳೆ. ಇದನ್ನು ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗದಿರಲೆಂದು ಭಯಾನಕ ರೂಪವಾಗಿ ಚಂದ್ರಘಂಟೆಯಾಗಿ ಪರಿವರ್ತನೆಯಾಗುತ್ತಾಳೆ. ಚಿನ್ನದ ಮೈಬಣ್ಣವನ್ನು ಹೊಂದಿದ್ದ ಚಂದ್ರಘಂಟೆಯು 10 ತೋಳುಗಳನ್ನು ಹೊಂದಿದ್ದಳು. 9 ತೋಳುಗಳಲ್ಲಿ ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಖಡ್ಗ, ಕಮಲ, ಗಂಟೆ, ಕಮಂಡಲ ಹಾಗೂ 1 ತೋಳಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪ ತಾಳುತ್ತಾಳೆ. ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನು ತೋರುತ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ದುಷ್ಟರನ್ನು ಸಂಹಾರ ಮಾಡಲು ಸದಾ ಸಿದ್ಧವಾಗಿರುವ ಭಂಗಿಯಲ್ಲಿರುವ ಚಂದ್ರಘಂಟೆಯ ಘಂಟಾನಾದದಿಂದಲೇ 1000 ಅಸುರರು ನಿರ್ನಾಮವಾದರು. ಚಂದ್ರಘಂಟಾ ದೇವಿಗೆ ಪ್ರಿಯವಾದ ಪುಷ್ಪ ಕಮಲದ ಪುಷ್ಪ, ಹಾಗಾಗಿ ದೇವಿಗೆ ಕಮಲದ ಪುಷ್ಪವನ್ನು ಅರ್ಪಿಸಬಹುದು. ಇದರ ಜೊತೆಯಲ್ಲಿ ಕನಕಾಂಬರ ಪುಷ್ಪ ಅಥವಾ ಹಳದಿ ಬಣ್ಣದ ಯಾವುದಾದರೂ ಪುಷ್ಪವನ್ನು ಅಲಂಕಾರ ಮಾಡಿ ಧೂಪ ದೀಪಗಳಿಂದ ಪೂಜೆ ಮಾಡಬಹುದು. ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯ ಆರಾಧನೆ ಮಾಡಲು ಬೆಳಗಿನ ಜಾವ 5:25 11:30 ಒಳಗೆ ಪೂಜೆಯನ್ನು ಮಾಡಬಹುದು. ಇನ್ನು ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು 5:15 to 6:45 ಒಳಗೆ ಪೂಜೆ ಮಾಡಬಹುದು. ನವರಾತ್ರಿಯ 3ನೇ ದಿನ ವಿಶೇಷವಾಗಿ ಕೆಂಪು ಬಣ್ಣದ ಬಟ್ಟೆಯನ್ನು ಇಲ್ಲವಾದರೆ ಕನಕಾಂಬರ ಬಣ್ಣ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬಹುದು. ಅಮ್ಮನವರಿಗೂ ಕೂಡ ಇದೇ ಬಣ್ಣದ ರವಿಕೆ ಕಣ ಅಥವಾ ಸೀರೆಯನ್ನು ಅರ್ಪಿಸಬಹುದು. ದೇವಿಗೆ ಈ ದಿನ ಹಾಲನ್ನು ನೈವೇದ್ಯ ಮಾಡುವುದು ತುಂಬಾ ಶ್ರೇಷ್ಠ, ಅಥವಾ ಹಾಲಿನಿಂದ ಮಾಡಿದ ಯಾವುದಾದರೂ ಸಿಹಿಯನ್ನು ನೈವೇದ್ಯ ಮಾಡಬಹುದು. ಇಲ್ಲವಾದರೆ ತೆಂಗಿನಕಾಯಿಯನ್ನ, ಕಡಲೆಕಾಳಿನ ಉಸಲಿ, ಚಿತ್ರಾನ್ನ, ಪಾಯಸ ಇವುಗಳನ್ನು ದೇವಿಯ ನೈವೇದ್ಯಕ್ಕೆ ಅರ್ಪಿಸಬಹುದು. ದುರ್ಗಾದೇವಿಯ ಅವತಾರವಾದ ಚಂದ್ರಘಂಟಾ ದೇವಿಗೆ ಲಕ್ಷ್ಮೀ ಅಷ್ಟಕ, ಕನಕಧಾರ ಸ್ತೋತ್ರ, ಸೌಂದರ್ಯ ಲಹರಿ ಇನ್ನೂ ಮುಂತಾದ ನಿಮಗೆ ತಿಳಿದಿರುವಂತಹ ದೇವಿ ಉಪಾಸನೆಯನ್ನು ಮಾಡಬಹುದು. ನಾಳೆಯ ದಿನ ಚಂದ್ರಘಂಟಾ ದೇವಿಯ ಆರಾಧನೆಯ ಜೊತೆಗೆ ಓಂ ಹ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯೈ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪಠಿಸಬೇಕು. ಇಲ್ಲವಾದರೆ 108 ಬಾರಿ ಪಠಿಸಿ ಅರ್ಚನೆ ಅಥವಾ ಜಪವನ್ನಾದರೂ ಮಾಡಬಹುದು. ಚಂದ್ರಘಂಟಾ ದೇವಿಯ ಆರಾಧನೆಯಿಂದ ಭಕ್ತರ ಎಲ್ಲಾ ಪಾಪಗಳು, ಕಷ್ಟಗಳು, ದೈಹಿಕ ನೋವು, ಮಾನಸಿಕ ತೊಂದರೆಗಳು ನಿವಾರಣೆಯಾಗುತ್ತವೆ. ಸಿಂಹವಾಹಿನಿಯಾದ ಈಕೆಯು ಭಕ್ತರಲ್ಲಿ ನಿರ್ಭಯತೆಯನ್ನು ಮೂಡಿಸುತ್ತಾಳೆ, ಕೆಟ್ಟದನ್ನು ನಾಶ ಮಾಡುತ್ತಾಳೆ ಮತ್ತು ನೋವನ್ನು ನಿವಾರಿಸುತ್ತಾಳೆ. ಸುಖ ಸಂತೋಷ ನೆಮ್ಮದಿಯು ಪ್ರಾಪ್ತಿಯಾಗುತ್ತದೆ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.